नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदिरियेत। महागणपतियन्नु महासरस्वतियन्नु हागू सद्गुरुगळन्नु मनस्सिनल्लि प्रार्थने माडिकोंडु महाभारतदंतह ओंदु पुण्यकथेयन्नु नावु हेळुवंतद्दु संप्रदाय। हागे पांडवरिगू कौरवरिगू उंटादंतह दायादि कलहद कारणदिंदागि पांडवर जोते कौरवरु ದ್ಯೂತವನ್ನು ಆಡಿ ಅರ್ಥಾತ್ ಪಗಡೆ ಆಟವನ್ನು ಆಡಿ ಪಾಂಡವರು ಸೋತು ಅವರು ಕಾಡಿಗೆ ಹೋಗುವಂತಹ ಒಂದು ಸಂದರ್ಭ ಬರ್ತದೆ। ಹೀಗೆ ಆ ದ್ಯೂತವನ್ನು ಆಡುವ ಸಂದರ್ಭದಲ್ಲಿ ಹಾಕಲ್ಪಟ್ಟಂತಹ ನಿಯಮದಂತೆ ಪಾಂಡವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕು ಅಂತ। ಅಂದರೆ ಉಟ್ಟ ಬಟ್ಟೆಯಲ್ಲಿ ಅವರು ಕಾಡಿಗೆ ಹೋಗಬೇಕು। ಹೀಗೆ ಹೋಗುವಾಗ ಅಲ್ಲಿ ಮಡದಿಯಾದಂತಹ ದ್ರೌಪದಿಯನ್ನು ಕುಲಪುರೋಹಿತರಾದಂತಹ ದೌಮ್ಯರನ್ನು ಅವರ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ। ಹಾಗೆ ಅನೇಕ ಶ್ರೇಷ್ಠರಾದಂತಹ ಬ್ರಾಹ್ಮಣರು ಆ ಧರ್ಮರಾಜನ ಗುಣಕ್ಕೆ ಆತನ ಧರ್ಮಕ್ಕೆ ಮನಸೋತು ನಾವು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೇವೆ ಅಂತ ಅಲ್ಲಿ ದುಂಬಾಲು ಬಿದ್ದಂಥ ಸಂದರ್ಭದಲ್ಲಿ ಧರ್ಮರಾಜ ವಿಧಿ ಇಲ್ಲದೆ ಆ ಬ್ರಾಹ್ಮಣರನ್ನು ಕೂಡ ತನ್ನ ಜೊತೆ ಅರಣ್ಯವಾಸಕ್ಕಾಗಿ ಅಲ್ಲಿ ಕರೆದುಕೊಂಡು ಹೋಗುವಂಥ ಸಂದರ್ಭ। ಹೀಗೆ ಅರಣ್ಯದಲ್ಲಿ ವಾಸವಾಗಿರುವಂತಹ ಸಂದರ್ಭದಲ್ಲಿ ಮಹಾತ್ಮರಾದಂತಹ ವೇದವ್ಯಾಸರು ಆ ಧರ್ಮರಾಜನನ್ನು ಸಂದರ್ಶಿಸಲಿಕ್ಕಾಗಿ ಬಂದಾಗ ಅಲ್ಲಿ ಧರ್ಮರಾಜ ಅವರನ್ನು ಉಚಿತವಾಗಿ ಸ್ವಾಗತಿಸಿ ಸತ್ಕರಿಸಿ ಅವರಿಗೆ ನಮಸ್ಕರಿಸಿದ ಸಂದರ್ಭದಲ್ಲಿ ಆತ ಭೂಯಾತ್ ತವ ಮನೋರಥಂ ಎಂಬುದಾಗಿ ಅಲ್ಲಿ ಆಶೀರ್ವಾಚನವನ್ನು ಮಾಡುವಂಥದ್ದು, ನಿನ್ನ ಮನಸ್ಸಂಕಲ್ಪ ಅಂತ ಹೇಳುವಂಥದ್ದು ಸಿದ್ಧಿಸಲಿ, ನಿನಗೆ ಒಳಿತಾಗಲಿ ಅಂತ ಅಲ್ಲಿ ಆಶೀರ್ವಚಿಸಿ ಅಲ್ಲಿ ಕೆಲವು ಸಲಹೆ ಸೂಚನೆಗಳನ್ನು ಅಲ್ಲಿ ಧರ್ಮರಾಜನಿಗೆ ಕೊಡುವಂಥದ್ದು। ಯಾಕಂದರೆ ಮುಂದೆ ದುಷ್ಟನಾದಂತಹ ಕೌರವಾದಿಗಳು ನಿಮಗೆ ರಾಜ್ಯವನ್ನು ಮತ್ತೆ ಕೊಡ್ತಾರೋ ಇಲ್ವೋ ಅಂತ ಈಗಲೇ ಹೇಳಲಿಕ್ಕೆ ಸಾಧ್ಯವಿಲ್ಲ। ಕೊಡುತ್ತಾರಂತ ಹೇಳುವುದಕ್ಕೆ ಯಾವುದೇ ರೀತಿಯಾದಂತಹ ನಮಗೆ ಪುರಾವೆಗಳು ಕಾಣಿಸ್ತಾ ಇಲ್ಲ। ಹಾಗಾಗಿ ಒಂದು ವೇಳೆ ನೀವು ಮತ್ತೆ ರಾಜ್ಯವನ್ನು ಸಂಪಾದನೆಯನ್ನು ಮಾಡಿದರೂ ಕೂಡ ಮತ್ತೆ ನಿಮಗೆ ಇತರ ಶತ್ರು ರಾಜರಿಂದ ಮತ್ತೆ ತೊಂದರೆಗಳು ಬರದಂತೆ ನೀವು ಸುರಕ್ಷಿತವಾಗಿ ಇರಬೇಕು। ಆ ಸುರಕ್ಷಿತವಾಗಿರಬೇಕಾದ್ರೆ ಮಧ್ಯಮ ಪಾಂಡವನಾದಂತಹ ಅರ್ಜುನನು ಇನ್ನೂ ಹೆಚ್ಚಿನದಾದಂಥ ಶಕ್ತಿ ಸಂಪನ್ನನಾಗಬೇಕು। ಅದಕ್ಕಾಗಿ ಇಂದ್ರಕೀಲಕಕ್ಕೆ ಹೋಗಿ ಭಗವಾನ್ ಶಂಕರನನ್ನು ಕುರಿತು ಅಲ್ಲಿ ತಪಸ್ಸನ್ನು ಮಾಡಿ ಆತನಿಂದ ಪಾಶುಪತಾಸ್ತ್ರವೆಂಬಂತಹ ದಿವ್ಯ ಅಸ್ತ್ರವನ್ನು ಆತ ಸಂಪಾದನೆಯನ್ನು ಈ ಸಂದರ್ಭದಲ್ಲಿ ಮಾಡಬೇಕು। ಮತ್ತೆ ರಾಜ್ಯವನ್ನು ಪಡ್ಕೊಂಡಾಗ ಮತ್ತೆ ಅದೇ ಆದಂತಹ ಬೇರೆ ಬೇರೆ ಚಟುವಟಿಕೆಗಳು ಇರ್ತವೆ। ಹಾಗಾದರೆ ಈ ಸಂದರ್ಭದಲ್ಲಿ ಅದನ್ನು ಸಂಪಾದನೆಯನ್ನು ಮಾಡಬೇಕು, ಇದು ನಿಮಗೆ ಬಹಳ ವಿಶೇಷವಾದಂತಹ ಒಂದು ರಕ್ಷಣೆಯನ್ನು ಕೊಡುತ್ತದೆ ಮತ್ತು ಇದರಿಂದ ಪುಣ್ಯವನ್ನು ನೀವು ಸಂಪಾದನೆಯನ್ನು ಮಾಡಿದ ಹಾಗಾಗುತ್ತದೆ ಎಂಬಂತಹ ಸೂಚನೆಯನ್ನು ಕೊಟ್ಟು ಅದರ ರಹಸ್ಯ ಮಂತ್ರವನ್ನು ಅದರ ವಿಶೇಷವಾದಂಥ ವಿಚಾರಗಳನ್ನು ಅಲ್ಲಿ ಧರ್ಮರಾಜನಿಗೆ ಹೇಳಿ ಅಲ್ಲಿ ಹೊರಟು ಹೋದಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಅರ್ಜುನನಿಗೂ ಧರ್ಮರಾಜನು ಹೇಳಿ ಅವನನ್ನು ಅದನ್ನು ಸಂಪಾದಿಸುವುದಕ್ಕಾಗಿ ಕಳಿಸಿಕೊಟ್ಟದ್ದು। ಹೀಗೆ ಅನುದಿನವೂ ಜೊತೆಯಲ್ಲಿರುವಂತಹ ಪಾರ್ಥ ಇಲ್ಲಿ ಧರ್ಮರಾಜಾದಿಗಳ ಜೊತೆಯಲ್ಲಿ ಇಲ್ಲದ್ದರಿಂದ ಅವರಲ್ಲಿ ಮೊದಲೇ ಕಾಡಿನಲ್ಲಿ ವಾಸವಾಗುವಂಥದ್ದು, ಈಗ ಅರ್ಜುನನೂ ಇಲ್ಲಂತ ಹೇಳುವಂಥ ಸಂದರ್ಭದಲ್ಲಿ ಬಹಳ ದುಃಖಿತರಾಗಿರುತ್ತಾರೆ, ಬಹಳ ವ್ಯಸನದಲ್ಲಿ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ತನ್ನ ಮಗನಿಗೆ ಒಳಿತುಂಟು ಮಾಡಬೇಕು ಅಂತ ಹೇಳಿ ಇಂದ್ರನು ಅರ್ಜುನನನ್ನು ಸ ಶರೀರನಾಗಿ ಅಲ್ಲಿ ದೇವಲೋಕಕ್ಕೆ ಕಳಿಸಿಕೊಂಡಂಥ ಸಂದರ್ಭ, ಅಲ್ಲಿ ತಮ್ಮಲ್ಲಿರುವಂಥ ಅನೇಕ ವಿದ್ಯೆಗಳನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಅರ್ಜುನನಿಗೆ ಹೇಳಿಕೊಡಬೇಕು, ಅದಕ್ಕಾಗಿ ಬಹಳಷ್ಟು ಸಮಯ ಅಲ್ಲಿ ವ್ಯಯ ಆಗ್ತದೆ ಎನ್ನುವ ಸಂದರ್ಭದಲ್ಲಿ ಮಹಾತ್ಮರಾದಂತಹ ಲೋಮಶರು ಕೂಡ ಅಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಅವರಲ್ಲಿ ಒಂದು ಭಿನ್ನಹವನ್ನು ಮಾಡಿಕೊಳ್ಳುವಂಥದ್ದು, ಯಾಕಂದರೆ ಅರ್ಜುನ ಈಗ ನಮ್ಮ ಜೊತೆಯಲ್ಲಿ ಇದ್ದಾನೆ, ಆ ಕಾರಣದಿಂದ ಧರ್ಮರಾಜ ಭೀಮ ನಕುಲ ಸಹದೇವ ದ್ರೌಪದಿಯರು ಸಹಿತ ಎಲ್ಲರೂ ದುಃಖಿತರಾಗಿದ್ದಾರೆ, ಅವರಿಗೆ ಸಮಾಧಾನವನ್ನು ಹೇಳಲಿಕ್ಕೆ ನೀವೇ ಸರಿಯಾದ ವ್ಯಕ್ತಿ, ಹಾಗಾಗಿ ಯಾವುದೇ ಒಬ್ಬ ಮನುಷ್ಯ ದುಃಖದಲ್ಲಿ ಇರುವಾಗ ನಿಂತಲ್ಲಿ ನಿಂತಾಗ ಆ ದುಃಖ ಅಂತೇಳುವಂಥದ್ದು ಇನ್ನೂ ಹೆಚ್ಚಾಗಿ ಅವನಿಗೆ ಕಷ್ಟವನ್ನು ಕೊಡ್ತದೆ, ಹಾಗಾಗಿ ಅವರನ್ನು ನಿಮ್ಮ ಮಾರ್ಗದರ್ಶನದಲ್ಲಿ ತೀರ್ಥಕ್ಷೇತ್ರಗಳ ಸಂದರ್ಶನವನ್ನು ಮಾಡಿಸುವ ಮೂಲಕ ಅದರಿಂದ ಅವರ ಆ ಕಷ್ಟ ಅಂತ ಹೇಳುವಂಥದ್ದು ಮರೀಲಿಕ್ಕೆ ಸಾಧ್ಯ ಉಂಟು। ಅದಕ್ಕೆ ನಾವು ಯಾವುದಾದರೂ ತುಂಬ ದುಃಖದ ವಿಚಾರಗಳು ಬಂದಾಗ ನಾವು ಮನ ಪರಿವರ್ತನೆಗಾಗಿ ಸ್ವಲ್ಪ ಆ ಕಡೆ ಹೋಗುವಂಥದ್ದು, ಬಂದು ಮಿತ್ರರ ಜೊತೆ ಮಾತನಾಡುವಂಥದ್ದು, ಆಗ ಮನಸ್ಸಿನ ಕ್ಲೇಶ ಅಂತ ಹೇಳುವಂಥದ್ದು ಹೊರಟು ಹೋಗಲಿಕ್ಕೆ ಸಾಧ್ಯ ಆಗ್ತದೆ। ಅದನ್ನೇ ಅಲ್ಲಿ ಇಂದ್ರ
ಲೋಮಶರಲ್ಲಿ ಹೇಳಿದಾಗ ಲೋಮಶರು ಸಂತೋಷದಿಂದ ಅದನ್ನು ಒಪ್ಪಿ ಅಲ್ಲಿ ಕಾಮ್ಯಕಾವನದಲ್ಲಿ ವಾಸವಾಗಿರುವಂತಹ ಧರ್ಮರಾಜನ ಬಳಿಗೆ ಬಂದು ಅಲ್ಲಿ ತೀರ್ಥಯಾತ್ರೆಗೆ ಅಲ್ಲಿ ಸಿದ್ಧಪಡಿಸುವಂಥದ್ದು ಮಾರ್ಗದರ್ಶನವನ್ನು ಮಾಡುವಂಥದ್ದು ಹೀಗೆ ಅನೇಕ ತೀರ್ಥಕ್ಷೇತ್ರಗಳನ್ನು ಪುಣ್ಯಕ್ಷೇತ್ರಗಳನ್ನು ಲೋಮಶರೊಡನೆ ಪಾಂಡವರು ಸಂದರ್ಶನವನ್ನು ಮಾಡುತ್ತಿರಲು ಮುಂದೆ ಗಂಧಮಾದನ ಪರ್ವತಕ್ಕೆ ಅವರು ಹೋಗುವಂಥ ಸಂದರ್ಭ ಗಂಧಮಾದನ ಪರ್ವತ ಅಂತ ಹೇಳುವಂಥದ್ದು ಬಹಳ ವಿಶೇಷ ಹಾಗಾದರೆ ಏನು ಅಲ್ಲಿ ಗಂಧಮಾದನ ಪರ್ವತದಲ್ಲಿ ವಿಶೇಷ ಅಂತ ಹೇಳುವುದಿದ್ದರೆ ಅದು ನರನಾರಾಯಣರು ಸಹಸ್ರಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದಂತಹ ಒಂದು ಪುಣ್ಯಸ್ಥಳ ಒಂದು ಸ್ಥಳ ಪುಣ್ಯ ಅಂತ ಬರಬೇಕಾದ್ರೆ ಅಲ್ಲಿ ಏನಾದರೂ ಒಂದು ವಿಶೇಷವಾದಂಥ ಸಂದರ್ಭಗಳಿರಬೇಕು ಯಜ್ಞ ಯಾಗಾದಿಗಳು ಆಗಿರಬೇಕು ನೋಡಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಇತ್ಯಾದಿ ಜಿಲ್ಲೆಗಳಲ್ಲೇ ನಾವು ಗಮನಿಸಬಹುದು ಎಷ್ಟೋ ಪುಣ್ಯಕ್ಷೇತ್ರಗಳು ನದಿ ತಟದಲ್ಲಿ ಇದೆ ಯಾಕಿದೆ ಅಂದರೆ ಹಿಂದೆ ಅನೇಕ ಸಹಸ್ರ ವರ್ಷಗಳ ಹಿಂದೆ ಅಲ್ಲಿ ಋಷಿಮುನಿಗಳು ಅಲ್ಲಿ ನೂರಾರು ವರ್ಷಗಳ ಕಾಲ ಅಲ್ಲಿ ತಪಸ್ಸನ್ನು ಆಚರಿಸಿದ್ರು ಯಜ್ಞ ಯಾಗಾದಿಗಳನ್ನು ಮಾಡಿದರು ಹಾಗಾಗಿ ಆ ಕ್ಷೇತ್ರ ಅಂತೇಳುವಂಥದ್ದು ಪುಣ್ಯಕ್ಷೇತ್ರ ಆಗಲಿಕ್ಕೆ ಸಾಧ್ಯವಾಯಿತು ಕೇವಲ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ ಕೂಡಲೇ ಅದು ಕ್ಷೇತ್ರ ಆಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಪೂರ್ವೇತಿಹಾಸ ಅಂತೇಳುವಂಥದ್ದು ಅದನ್ನು ಹಿಂದೆ ಮೂಲಿಕಾ ನಗರ ಅಂತಲೂ ಕರೀತಾರೆ ಯಾಕೆ ಮೂಲಿಕೆಗಳನ್ನು ಉಪಯೋಗಿಸಿ ಅಲ್ಲಿ ಯಜ್ಞಯಾಗಾದಿಗಳನ್ನು ಮಾಡುವಂಥದ್ದು ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನ ಅಂತ ಹೇಳುವಂಥದ್ದು ಅದಕ್ಕೆ ಪೂರಕವಾಗಿರುವಂಥದ್ದು ಹಿಂದೆ ಅದು ಮೂಲಿಕ ನಗರವಾಗಿತ್ತು ತದನಂತರ ವರ್ಷಗಳು ಕಳೆದ ನಂತರ ಅಲ್ಲಿ ದುರ್ಗಾಪರಮೇಶ್ವರಿಯ ಸನ್ನಿಧಾನವನ್ನು ಅಲ್ಲಿ ಇಟ್ಟದ್ದರಿಂದ ಅಲ್ಲಿ ತಪಸ್ಸು ಯಜ್ಞ ಯಾಗಾದಿಗಳು ನಿರಂತರವಾಗಿ ನಡೆದದ್ದರಿಂದ ಆ ಪ್ರಭಾವದಿಂದ ಆ ದೇವಸ್ಥಾನ ಅಂತೇಳುವಂಥದ್ದು ಅಲ್ಲಿ ಶಕ್ತಿಯುತವಾಗಿರುವಂಥದ್ದು ಕೊಲ್ಲೂರು ಮೂಕಾಂಬಿಕೆ ಎಲ್ಲವೂ ನೋಡಿ ಎಲ್ಲ ಕಡೆಯಲ್ಲೂ ಅಲ್ಲಿ ನದಿ ಅಂತೇಳುವಂಥದ್ದು ಇದ್ದೇ ಇರ್ತದೆ ಯಾಕೆ ಯಜ್ಞಯಾಗಾದಿಗಳು ಮಾಡಲಿಕ್ಕೆ ನದಿಗಳು ಬೇಕು ಮಹರ್ಷಿಗಳು ತಪಸ್ಸನ್ನು ಆಚರಿಸಲಿಕ್ಕೂ ನದಿ ಪಕ್ಕದಲ್ಲಿರಬೇಕು ಯಾಕಂದರೆ ಅವರ ನಿತ್ಯಾನ್ನಿಕವನ್ನು ಪೂರೈಸಿಕೊಳ್ಳಲಿಕ್ಕೆ ಇವೆಲ್ಲ ಪ್ರಶಸ್ತವಾದಂಥ ಸ್ಥಳ ಹಾಗಾಗಿ ಗಂಧಮಾದನ ಪರ್ವತದಲ್ಲಿ ನರನಾರಾಯಣರು ಸಹಸ್ರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ್ದರಿಂದ ಅದು ಪುಣ್ಯಕ್ಷೇತ್ರವಾಗಿತ್ತು ಅದನ್ನು ಸಂದರ್ಶಿಸಬೇಕೆಂತ ಪಾಂಡವರು ಮುಂದಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ತಟಕ್ಕೆ ಬಂದ ಸಂದರ್ಭದಲ್ಲಿ ಅಲ್ಲಿ ಬಿರುಗಾಳಿ ಬೀಸಲಿಕ್ಕೆ ಪ್ರಾರಂಭವಾಯಿತು ಚಂಡಮಾರುತ ಉಂಟಾಯಿತು ಆ ಸಂದರ್ಭದಲ್ಲಿ ಪಾಂಡವರು ಆ ಚಂಡಮಾರುತದ ಪ್ರಭಾವಕ್ಕೆ ಒಳಗಾಗಿ ಅವರು ದಿಕ್ಕಾಪಾಲಾಗಿ ಎಲ್ಲೆಲ್ಲೋ ಹೋಗಿಬಿಟ್ರು ಯಜ್ಞೇಶ್ವರನನ್ನು ಹಿಡಿದುಕೊಂಡಿದ್ದಂಥ ಸಹದೇವ ಅದನ್ನು ರಕ್ಷಣೆಗಾಗಿ ಒಂದು ಬಂಡೆಯ ಕೆಳಗೆ ಒಂದು ಗುಹೆಯಲ್ಲಿ ಅವಿತುಕೊಳ್ಳುತ್ತಿದ್ದ ಸ್ವಲ್ಪ ಹೊತ್ತಿನಲ್ಲಿ ಆ ಚಂಡಮಾರುತದ ಪ್ರಭಾವ ಕಡಿಮೆಯಾಗಲಾಗಿ ಮತ್ತೆ ಪುನಃ ಅವರು ಒಟ್ಟಾಗಿ ಸೇರಿಕೊಂಡು ಗಂಧಮಾದನ ಪರ್ವತವನ್ನು ಹತ್ತಬೇಕು ಅಂತ ಮುಂದುವರಿಯುವಂಥ ಸಂದರ್ಭದಲ್ಲಿ ಅಲ್ಲಿ ಮುಖ್ಯವಾಗಿ ಅಲ್ಲಿ ದ್ರೌಪದಿಗೆ ಅದನ್ನು ಪರ್ವತವನ್ನು ಹತ್ತಲಿಕ್ಕೆ ಕಷ್ಟವಾಯಿತು ಯಾಕಂದರೆ ಸುಕೋಮಲವಾದಂಥ ಶರೀರ ಆ ಪಾದ ಅಂತೇಳುವಂಥದ್ದು ಕೂಡ ಅಷ್ಟು ಮೃದುವಾಗಿರುವಂಥದ್ದು ಈ ರೀತಿಯಾದಂಥ ಕಲ್ಲು ಮುಳ್ಳುಗಳನ್ನು ಸವಿಸಲಿಕ್ಕೆ ಆಕೆಗೆ ಸಾಧ್ಯವಾಗಲಿಲ್ಲ ಹಾಗೆ ಆಕೆ ಒಂದು ರೀತಿಯಾಗಿ ಮೂರ್ಛಿತಳಾಗಿ ಬಿದ್ದಂಥ ಸಂದರ್ಭದಲ್ಲಿ ಚಿಂತಿತರಾದಂತಹ ಧರ್ಮರಾಜ ಇರುವಂಥ ಸಂದರ್ಭದಲ್ಲಿ ಭೀಮಸೇನನಿಗೆ ಪಕ್ಕನೆ ನೆನಪಾಗ್ತದೆ ನಾನು ಹಿಂದೆ ನನ್ನ ಮಗನಾದಂಥ ಘಟೋತ್ಕಚನಲ್ಲಿ ಒಂದು ಮಾತು ಕೇಳಿದ್ದೆ ಕಷ್ಟ ಬಂದಾಗ ನಿನ್ನನ್ನು ನೆನೆಸ್ತೇನೆ ನೀನು ಬರಬೇಕು ಅಂತ ಅದೇ ರೀತಿ ಭೀಮಸೇನ ಈಗ ಘಟೋತ್ಕಚನ ಅಲ್ಲಿ ಸಹಾಯ ನಮಗೆ ಬೇಕು ಎಂಬುದರಿತು ಆತನ ಸ್ಮರಣೆ ಮಾಡಲು ಘಟೋತ್ಕಚನು ತನ್ನ ಅನುಚರರೊಡನೆ ಅಲ್ಲಿ ಬಂದಾಗ ಅವನ ಸಹಾಯದಿಂದ ಈ ಪಾಂಡವರ ಜೊತೆಯಲ್ಲಿದ್ದಂತಹ ಲೋಮಶರು ಹಾಗೂ ಮುಖ್ಯವಾಗಿ ಅಲ್ಲಿ ಬ್ರಾಹ್ಮಣರು ಇವರೆಲ್ಲರನ್ನೂ ಕರೆದುಕೊಂಡು ಹೋಗಬೇಕು ಅಂತ ಅಲ್ಲಿ ನಿರ್ಧಾರ ಮಾಡಿದಾಗ ಅಲ್ಲಿ ಲೋಮಶರು ಹೇಳ್ತಾರೆ ನನ್ನನ್ನು ಯಾರು ಹೊತ್ತುಕೊಂಡು ಹೋಗಬೇಕು ಅಂತಿಲ್ಲ ನಾನು ಸ್ವಯಂ ನನ್ನ ಶಕ್ತಿಗಿಂದಲೇ ಅಗಸ ಮಾರ್ಗದಿಂದ ಆಕಾಶ ಮಾರ್ಗದಿಂದ ನಾನು ಅಲ್ಲಿ ಬರ್ತೇನೆ ನಿಮ್ಮನ್ನೆಲ್ಲ ಘಟೋತ್ಕಚನು ಹೊತ್ತುಕೊಂಡು ಬರಲಿ ಅಂತ ಹೇಳಿದಾಗ ಈ ರೀತಿಯಾಗಿ ಗಂಧಮಾದನ ಪರ್ವತಕ್ಕೆ ಪಾಂಡವರು ಪ್ರಯಾಣವನ್ನು ಬೆಳೆಸ್ತಾರೆ ಹಾಗೆ ಆಶ್ರಮ ಅಂತ ಹೇಳುವಂಥದ್ದು ಬಹಳ ಒಂದು ರೀತಿಯಾದಂಥ ನಾವು ಏನು ನೋಡಬೇಕು ಅಂತ ನಾವು ನಿರೀಕ್ಷೆಗೇನಿತ್ತು ಅದಕ್ಕಿಂತಲೂ ವಿಪುಲವಾದಂಥ ಸೌಂದರ್ಯದಿಂದ ಅಲ್ಲಿ ಕಂಗೊಳಿಸುತ್ತಿತ್ತು ಸರ್ವ ಋತುಗಳಲ್ಲೂ ಬೆಳೆಯುವಂತಹ ಫಲಪುಷ್ಪಗಳು ಕಂದ ಮೂಲುಗಳು ಹಾಗೆ ತಂಪಾದಂಥ ಸಿಹಿ ನೀರಿನ ಬುಗ್ಗೆಗಳು ಹೀಗೆ ವಿಶೇಷ ವಿಶೇಷಗಳನ್ನು ಅಲ್ಲಿ ಅನುಕರಿಸಿತು ಅಂದರೆ ಒಬ್ಬ ಮನುಷ್ಯನು ಬದುಕಲಿಕ್ಕೆ ಒಂದು ಮೂಲಭೂತವಾದಂಥ ಅವಶ್ಯಕತೆ ಹಣ್ಣು ಹಂಪಲು ನೀರು ಗಾಳಿ ಇತ್ಯಾದಿಗಳು ಬೇಕು ಇವೆಲ್ಲವೂ ಕೂಡ ಬಹಳ ವಿಶೇಷವಾಗಿ ಅಲ್ಲಿ ಇತ್ತು ಹಾಗೆ ಮುಳ್ಳು ಗಿಡ ಅಂತೇಳುವಂಥದ್ದು ಅಲ್ಲಿ ಇಲ್ಲವೇ ಇಲ್ಲ ಯಾಕಂದರೆ ಆ ತಪಸ್ಸಿನ ಪ್ರಭಾವವೇ ಹಾಗೆ ಕೆಟ್ಟದ್ದು ಯಾವತ್ತೂ ಅಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ ಅಂತಹ ತಪೋಭೂಮಿಯಾಗಿತ್ತು ಹಾಗೆ ಅಲ್ಲಿ
ಬ್ರಾಹ್ಮಿ ಲಕ್ಷ್ಮಿಯಿಂದ ಕೂಡಿತ್ತು ಅಂತ ಹೇಳ್ತಾರೆ ಆ ಪ್ರದೇಶ ಅಂತ ಹೇಳುವಂಥದ್ದು. ಹಾಗಂದರೆ ಏನು? ಋಗ್ಯಜುಸ್ಸಾಮ ವೇದಗಳ ಪಾರಾಯಣವು ಅಲ್ಲಿ ಸದಾಕಾಲವು ನಡೆಯುತ್ತಿತ್ತು. ಆ ವಿಚಾರಗಳು ಅಲ್ಲಿ ಕಿವಿಗೆ ಮುಟ್ಟುತ್ತಿತ್ತು, ಬೇರೆ ಯಾವ ವಿಷಯವೂ ಇಲ್ಲ. ಅಲ್ಲಿ ಇಂತಹ ವಿಚಾರಗಳು ಕೇಳಿ ಬರ್ತಿತ್ತು. ಹಾಗೆ ಇಲ್ಲಿ ವಿಶೇಷ ಏನಂದರೆ, ಸೂರ್ಯನ ಕಿರಣ ಅಂತ ಹೇಳುವಂಥದ್ದು ಅಲ್ಲಿ ಬೀಳದಿದ್ದರೂ ಅಲ್ಲಿ ಕತ್ತಲೆ ಅಂತ ಹೇಳುವಂಥದ್ದು ಇಲ್ಲ. ಇದು ನಾವು ಗಮನಿಸಬೇಕು. ಇನ್ನೂ ಮುಖ್ಯವಾದಂಥ ವಿಚಾರ ಅಂದರೆ, ಧರ್ಮಬಾಹಿರರಾದ ಮನುಷ್ಯರು ಆಶ್ರಮಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಅಧರ್ಮಿಗಳು, ಕೆಟ್ಟವರು, ದುಷ್ಟವರಿಗೆ ಅಲ್ಲಿ ಪ್ರವೇಶವೇ ಇಲ್ಲ. ಪ್ರವೇಶ ಇಲ್ಲಂದರೆ ಯಾರು ಕಾವಲು ಕಾದುಕೊಂಡು ಅಲ್ಲಿ ಶಸ್ತ್ರಸಜ್ಜಿತರಾಗಿ ಇದ್ದಾರಂತಲ್ಲೋ, ಅಲ್ಲಿ ಹೋಗಲಿಕ್ಕೆ ಅವರಿಗೆ ಆಗುವುದಿಲ್ಲ. ಒಂದು, ಅವರಿಗೆ ಮನಸ್ಸೇ ಬರುವುದಿಲ್ಲ. ನೋಡಿ, ಒಳ್ಳೆಯ ಪ್ರವಚನ ಕೇಳಲಿಕ್ಕೆ ಯಾರಿಗೂ ಮನಸ್ಸು ಬರುವುದಿಲ್ಲ. ಯಾರಿಗೆ? ದುಷ್ಟರಿಗೆ, ಪಾಪ ಕಾರ್ಯವನ್ನು ಮಾಡಿದವರು. ಅದೇ ರೀತಿ ಇಲ್ಲೂ ಕೂಡ ಯಾರಿಗೂ ಹೋಗಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ದಿವ್ಯ ಜ್ಞಾನವನ್ನು ಪಡೆದಿದ್ದಂಥ ಮಹರ್ಷಿಗಳಿಗೆ ಈ ಪಾಂಡವರು ಬಂದಿದ್ದಾರೆಂಬಂಥ ವಿಚಾರ ಅಲ್ಲಿ ಗೊತ್ತಾಗ್ತದೆ. ಅವರು ಅವರನ್ನು ಸ್ವಾಗತವನ್ನು ಮಾಡ್ತಾರೆ. ಇವರು ಕೂಡ ಅವರ ಪಾದ ಕಮಲಗಳಿಗೆ ಎರಗಿ ಅವರಿಂದ ಆಶೀರ್ವಾದವನ್ನು ಪಡೀತಾರೆ. ಹೀಗೆ ಭಾಗೀರಥಿ ನದಿಯಿಂದ ಸುತ್ತುವರಿಯಲ್ಪಟ್ಟಂತಹ ನರನಾರಾಯಣರು ತಪಸ್ಸು ಮಾಡುತ್ತಿದ್ದಂತಹ ದಿವ್ಯ ಭೂಮಿಯನ್ನು ಅಲ್ಲಿ ಪಾಂಡವರು ಅಲ್ಲಿ ಸಂದರ್ಶಿಸಿದರು. ಹಾಗೆ ಮಧುವನ್ನು ಸುರಿಸುವ ಫಲ ಪುಷ್ಪಗಳಿಂದ ಅಲ್ಲಿ ಆ ದಿವ್ಯ ಕ್ಷೇತ್ರವನ್ನು ಕಂಡು ಪಾಂಡವರು ಪುಳಕಿತರಾದರು. ಅಯ್ಯೋ, ಇದು ಬಹಳ ವಿಶೇಷವಾದಂಥ ಸ್ಥಳ. ಇಲ್ಲಿ ಬಂದದ್ದು ನಮ್ಮ ಜೀವನ ಅಂತೇಳುವಂಥದ್ದು ಸಾರ್ಥಕ ಆಯಿತು ಅಂತ ಹೇಳಿ ಅವರು ಪುಳಕಿತರಾದರು. ಹೀಗೆ ಪಾಂಡವರು ನರನಾರಾಯಣ ಆಶ್ರಮದಲ್ಲಿ ಅರ್ಜುನನ ಆಗಮನವನ್ನು ನಿರೀಕ್ಷಿಸುತ್ತಾ 6 ರಾತ್ರಿಗಳನ್ನು ಕಳೆದರು. ಎಷ್ಟೇ ನಮಗೆ ಸುಖ ಸಂಪತ್ತು ಇದ್ದರೂ ಕೂಡ ನಮ್ಮವರನ್ನು ನಾವು ಅಗಲಿತ್ತು ಅಂತಾದರೆ ಅವರ ನೆನಪುಗಳು ಬರ್ತವೆ. ಆ ನೆನಪು ಯಾವಾಗ ನಮಗೆ ಸಂತೋಷ ಆದರೂ ಅವ್ರು ಬರ್ತಾರೆ, ಓ ಈ ಸಂತೋಷ ಕಾಲದಲ್ಲಿ ಅವರು ಇರಬೇಕಿತ್ತು ಅಂತ. ದುಃಖ ಕಾಲದಲ್ಲೂ ಅವ್ರು ನೆನಪು ಪಡ್ತಾರೆ, ಈ ದುಃಖವನ್ನಾದರೂ ಕಳೀಲಿಕ್ಕೆ ಅವರು ಇರಬೇಕು ಅಂತ. ಅದೇ ರೀತಿ ಪಾಂಡವರು ಆ ಅರ್ಜುನನ ಚಿಂತನೆಯಲ್ಲಿ ಕಾಲವನ್ನು 6 ರಾತ್ರಿಗಳ ಕಾಲ ಕಳೆದರು. ಹೀಗೆ ಇರಲು ಅರಣ್ಯದ ಒಂದೆಡೆಯಲ್ಲಿ ಕಾನನದ ಸೊಬಗನ್ನು ನೋಡುತ್ತಾ ದ್ರೌಪದಿಯು ಕುಳಿತು, ಯಾಕಂದರೆ ಎತ್ತರವಾದಂಥ ಪ್ರದೇಶ, ಸುತ್ತಮುತ್ತ ಬಹಳ ಮೊದಲೇ ವರ್ಣಿಸಿದ ಹಾಗೆ ಪ್ರಕೃತಿಯ ವಿಸ್ಮಯ ಅಂತೇಳುವಂಥದ್ದು ದಿನ ದಿನಕ್ಕೂ ಅಲ್ಲಿ ವಿಶೇಷತೆಯನ್ನು ಕಾಣ್ತಿತ್ತು. ದ್ರೌಪದಿ ಅದನ್ನೆಲ್ಲವನ್ನು ಕಂಡು ವಿಸ್ಮಿತಳಾಗಿದ್ದಳು. ಅವಳು ಈ ರೀತಿಯಾದಂಥ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಿದ್ದಂಥ ಸಂದರ್ಭದಲ್ಲಿ ಒಂದು ದಿನ ಒಂದು ಅಚ್ಚರಿ ಕಾಡಿತ್ತು. ಏನು? ಈಶಾನ್ಯ ದಿಕ್ಕಿನಿಂದ ವೇಗವಾಗಿ ಗಾಳಿಯು ಬೀಸಿ ಆ ಗಾಳಿಯ ಮೂಲಕವಾಗಿ ಸಹಸ್ರ ದಳಗಳಿದ್ದ ಸೂರ್ಯನಿಗೆ ಸಮಾನವಾದಂಥ ಕಾಂತಿಯನ್ನು ಹೊಂದಿದ್ದ ಪ್ರಭೆಯಿಂದ ಕೂಡಿದಂತಹ ಹಾಗೆ ದೇವಕಮಲವು ಅಲ್ಲಿ ದ್ರೌಪದಿಯು ಕುಳಿತಿದ್ದಲ್ಲಿಗೆ ಬಂದು ಬಿದ್ದಿತ್ತು. ಇದು ಬಹಳ ವಿಶೇಷ, ಪ್ರಪಂಚದಲ್ಲಿ ಯಾರು ನೋಡಲಿಕ್ಕೂ ಸಾಧ್ಯವಿಲ್ಲ. ಅಂತಹ ವಿಶೇಷವಾದಂತಹ ದೇವಕಮಲ ದ್ರೌಪದಿ ಕುಳಿತಿದ್ದಲ್ಲಿಗೆ ಬಂದು ಬಿದ್ದಿತು. ಅದನ್ನು ನೋಡಿದಂತಹ ದ್ರೌಪದಿಯು ತನ್ನ ಕೋಮಲವಾದಂತಹ ಕೈಗಳಿಂದ ಸುಮನೋಹರವಾದಂತಹ ಆ ಪುಷ್ಪವನ್ನು, ಆ ಕುಸುಮವನ್ನು ಎತ್ತಿಕೊಂಡು ಆನಂದ ಪರವಶಲಾದಳು. ಅಯ್ಯೋ ದೇವರು, ಎಷ್ಟೊಂದು ಪರಿಮಳ! ಈ ಪುಷ್ಪ ಇದ್ದ ಪುಷ್ಪ ಮಾತ್ರ ಪರಿಮಳ ಅಲ್ಲ, ಆ ಪುಷ್ಪದ ಸುತ್ತಲೂ ಇರುವಂಥ ವಾತಾವರಣವೇ ಬಹಳ ಸೊಗಸಾಗಿ ಕಾಣ್ತಿತ್ತು, ಪರಿಮಳಯುಕ್ತವಾಗಿತ್ತು. ಹಾಗಾದರೆ ಇಂತಹ ಒಂದು ವಿಶೇಷವಾದಂಥ ಪುಷ್ಪ ನನ್ನ ಬುಡಕ್ಕೆ ಬಂದು ಬಿದ್ದಿತ್ತಲ್ಲ, ಅವಳು ಅಚ್ಚರಿ ಪಡ್ತಾಳೆ. ಹಾಗೆ ಅದನ್ನು ಕಂಡು ಮೈ ಮರಿತಾಳೆ. ಹಾಗೆ ತಾನು ಧನ್ಯಳು ಎಂಬಂಥ ಭಾವನೆ ಆಕೆಗೆ ಉಂಟಾಗ್ತದೆ. ಹಾಗಾಗಿ ಇದಕ್ಕೆ ಒಂದು ಹೆಸರು ಸೌಗಂಧಿಕ ಅಂತ. ಇದನ್ನು ಸೌಗಂಧಿಕ ಪುಷ್ಪ ಅಂತಲೂ ಕರೀತಾರೆ. ಹಾಗೆ ಇದೊಂದು ದೊಡ್ಡ ಜಾತಿಯ ಕಮಲವಾಗಿತ್ತು. ಹಾಗಾದರೆ ಆ ಒಂದು ಹೂವಿನಿಂದಲೇ ದ್ರೌಪದಿ ತೃಪ್ತಳಾಗಲಿಲ್ಲ. ಯಾವಾಗಲೂ ನಾವು ರಾಗ ಅಂದರೆ ಏನು? ಒಳ್ಳೆಯದು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರುವುದು, ಅಪೇಕ್ಷೆ ಪಡುವುದನ್ನೇ ನಾವು ರಾಗ ಅಂತ ಹೇಳುವಂಥದ್ದು. ಅದೇ ರೀತಿ ಇಲ್ಲಿ ದ್ರೌಪದಿಗೂ ಆಯಿತು, ಇದು ಒಂದು ಹೂವಿನಿಂದ ನಾನು ತೃಪ್ತಳಾಗುವುದಿಲ್ಲ, ಯಾಕಂದರೆ ಇದೊಂದು ವಿಶೇಷವಾದ ಪುಷ್ಪ. ಆದ್ದರಿಂದ ನನ್ನ ಪ್ರಿಯ ಪತಿಯಾದಂತಹ ನಮ್ಮ ದ್ರೌಪದಿಯು ಆಲೋಚನೆ ಮಾಡ್ತಾಳೆ, ಏನು, ನನ್ನ ಧರ್ಮರಾಜನಿಗೆ ಇದನ್ನು ಕೊಡಬೇಕು, ನನ್ನ ಪತಿಗೆ ಇದನ್ನು ಮೊದಲು ಅರ್ಪಿಸಬೇಕು. ಹಾಗಾದರೆ ಇದನ್ನು ಧರ್ಮರಾಜನಿಗೆ ಅರ್ಪಿಸಿದರೆ ನನಗೂ ಆ ಪುಷ್ಪ ಬೇಕಲ್ಲ, ಅದರ ಸೌಂದರ್ಯವನ್ನು ನಾನು ಅನುಭವಿಸಬೇಕಲ್ವ. ಹಾಗಾಗಿ ಇನ್ನೂ ಹೆಚ್ಚಿನ ಪುಷ್ಪವನ್ನು ನಾನು ಪಡಿಬೇಕು ಮತ್ತು ಇದರ ಬೀಜವನ್ನು ನನ್ನ ಜೊತೆಯಲ್ಲಿ ಇಟ್ಟುಕೊಂಡು ನಾನು ಮುಂದೆ ಕಾಮ್ಯಕಾವನಕ್ಕೆ ಹೋಗುವಾಗ ಇದನ್ನು ನಾನು ಅಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಹೀಗೆ ಆಕೆ ನಿರ್ಧರಿಸಿ ತನ್ನ ಸಮೀಪದಲ್ಲಿಯೇ ಕುಳಿತಿದ್ದಂತಹ ಭೀಮಸೇನನಲ್ಲಿ ಹೇಳ್ತಾಳೆ, ಈ ಪುಷ್ಪವನ್ನು ನೋಡಿದ್ದೇನೆ, ಎಷ್ಟು ಸೊಗಸಾಗಿದೆ, ಎಷ್ಟು ಪರಿಮಳಯುಕ್ತವಾಗಿದೆ, ಇಂಥ ಪುಷ್ಪವನ್ನು ನೀನಾಗಲಿ ನಾನಾಗಲಿ ಇದುವರೆಗೂ ನಾವು ಕಂಡದ್ದು ಇಲ್ಲ. ಹಾಗಾಗಿ
ಈ ದೇವಕುಸುಮವು ನನ್ನ ಮನಸ್ಸಿಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಆದರೆ ಈ ಉತ್ಕೃಷ್ಟವಾದಂತಹ ಕುಸುಮವು ಪ್ರಿಯವಾದಂಥ ಧರ್ಮರಾಜನಿಗೆ ನಾನು ಈಗ ಸಮರ್ಪಿಸುತ್ತೇನೆ. ಹಾಗಾಗಿ ಪ್ರಿಯನೇ, ನನಗಾಗಿ ಇಂತಹ ಒಂದು ಅಮೋಘವಾದಂಥ ಪುಷ್ಪವನ್ನು ನೀನು ತಂದುಕೊಡಲಾರಯ್ಯ. ಒಂದು ಕೇಳುವಾಗ ಆ ದೈನ್ಯತೆ, ಆ ತಂದುಕೊಡಲಾರಯ್ಯ ಅಂತ ಅಲ್ಲಿ ಕೇಳ್ತಾಳೆ. ಹಾಗೆಯೇ ನೋಡು ಭೀಮಸೇನು, ನಾನು ನಿನಗೆ ಪ್ರಿಯಳಾಗಿದ್ದರೆ, ನಿನಗೆ ನಾನು ಪ್ರೀತಿಯ ಪಾತ್ರಳಾಗಿದ್ದರೆ ನನಗೆ ಬೇಕಾದಷ್ಟು ಇಂತಹ ಹೂಗಳನ್ನು ನೀನು ತಂದುಕೊಡು ಅಂತ ಅಲ್ಲಿ ಕೇಳಿಬಿಡ್ತಾಳೆ. ಸಾಮಾನ್ಯವಾಗಿ ಗಂಡನಾದವನು ಹೆಂಡತಿಯ ಮಾತುಗಳನ್ನು, ಹೆಂಡತಿಯಾದವಳು ಗಂಡನ ಮಾತನ್ನು ಕೇಳುವುದು ಸಹಜ. ಅದರಲ್ಲೂ ಭೀಮನಿಗೆ ದ್ರೌಪದಿ ಅಂದರೆ ಅತ್ಯಂತ ಪ್ರಿಯಳಾಗಿದ್ದಳು, ಅದು ದ್ರೌಪದಿಗೂ ಗೊತ್ತಿತ್ತು. ಹಾಗಾಗಿ ದ್ರೌಪದಿಯು ಈ ಕೇಳಿದಂತಹ ಒಂದು ಮಾತನ್ನು ಅಲ್ಲಿ ಭೀಮಸೇನನಿಗೆ ತೆಗೆದುಹಾಕಲಿಕ್ಕೆ ಆಗಲಿಲ್ಲ. ಅವನು ಇದನ್ನು ತನ್ನ ಆಶ್ರಮಕ್ಕೆ ತೆಗೆದುಕೊಂಡು ಹೋಗ್ತೇನಂತ ಹೇಳಿದಾಗ ಪ್ರೇಯಸಿಯ ಆಶಯವನ್ನು ಈಡೇರಿಸಲು ಭೀಮಸೇನನು ನರನಾರಾಯಣ ಆಶ್ರಮದಿಂದ ಅಲ್ಲಿ ಹೊರಟು ಹೋಗ್ತಾನೆ. ಇವಳಿಗೆ ನಾನು ತಂದುಕೊಡಬೇಕು ಅಂತ ಆತ ನಿರ್ಧಾರ ಮಾಡಿ ಅದನ್ನು ತೆಗೆದುಕೊಂಡು ಹೋಗ್ತಾನೆ. ಹಾಗೆ ಈಶಾನ್ಯ ದಿಕ್ಕಿನಿಂದ ಆ ಪುಷ್ಪ ಬಂದು ಬಿದ್ದದ್ದು. ಹಾಗಾಗಿ ಆ ಕಡೆಯೇ ಆ ಪುಷ್ಪವು ಇರಬೇಕು ಅಂತ ನಿರ್ಧರಿಸಿ ಈಶಾನ್ಯ ದಿಕ್ಕಿಗೆ ಅಭಿಮುಖವಾಗಿ ಆತ ಬಹುವೇಗವಾಗಿ ಹೊರಟನು. ಭೀಮಸೇನ ಅಂದರೆ ಮೊದಲೇ ಸಹಸ್ರ ಗಜ ಪ್ರಾಣಿ. ಒಂದು ಆನೆ ಹೋಗುವಾಗಲೇ ಬಹಳಷ್ಟು ಬಿರುಸಾಗಿ ಇದ್ದ ಜಾಗ ಎಲ್ಲ ಚಲ್ಲಾ ಪಿಲಿಯಾಗುತ್ತೆ. ಹಾಗಾದರೆ ಇಷ್ಟು ಸಾವಿರ ಆನೆಯ ಬಲವುಳ್ಳಂಥ ಭೀಮಸೇನನ್ನು ಹೋಗುವಾಗ ಒಂದು ಪರ್ವತವೇ ನಡೆದು ಹೋದ ಹಾಗೆ ಅನುಭವ ಆಗ್ತದೆ. ಪ್ರಾಣಿಗಳೆಲ್ಲವೂ ಕೂಡ ಕಣ್ಣು ಬಿಟ್ಟು ನೋಡ್ತಾವೆ, ಇದು ಯಾರಪ್ಪ, ಇಷ್ಟೊಂದು ಬಿರುಸಾಗಿ ಹೋಗ್ತವೆ. ಆ ಕಡೆ ಈ ಕಡೆ ಹೋಗುವಾಗ ಇದ್ದಂತಹ ಸಣ್ಣ ಪುಟ್ಟ ಮರ ಗಿಡಗಳನ್ನು ಆತ ಅದನ್ನು ಚೆಲ್ಲಾಪಿಲ್ಲಿಯಾಗಿ ಮಾಡಿ ಹಳ್ಳ ಕೊಳ್ಳ ನದಿ ಕೆರೆಗಳನ್ನು ಆತ ಬಹಳ ಬಿರುಸಾಗಿ ದಾಟಿಕೊಂಡು ಹೋಗ್ತಿದ್ದ. ಹೀಗೆ ಭಯಭ್ರಾಂತಿ ರಹಿತನಾಗಿ ಅವನು ಹೋಗುತ್ತಿದ್ದಂಥ ಭೀಮಸೇನನನ್ನು ಕಂಡಂಥ ಪ್ರಾಣಿಗಳು ಅಲ್ಲಿ ಅಚ್ಚರಿ ಪಡ್ತಾಳೆ. ಹೀಗೆ ಹೋಗುವಾಗ ಭೀಮಸೇನನಿಗೆ ದೇಹದ ಆಯಾಸವಾಗಲಿ, ದುಃಖವಾಗಲಿ, ಭಯವಾಗಲಿ ಉಂಟಾಗಲಿಲ್ಲ. ನೋಡಿ, ಮನುಷ್ಯನಿಗಿದು ಮೂರು ರೀತಿಯಾದಂಥ ಭ್ರಾಂತಿಗಳು ಉಂಟಾಗುವುದು. ನಾವು ಎಲ್ಲಿಯಾದರೂ ಹೋಗಬೇಕಾದ್ರೆ ದೇಹದ ಆಯಾಸ ಉಂಟಾಗುವಂಥದ್ದು, ಅಯ್ಯೋ ನಾನು ಒಬ್ಬನೇ ಹೋಗಬೇಕಲ್ವಾ ಅಂತ ಹೇಳುವಂಥ ದುಃಖ ಉಂಟಾಗುವುದು. ಹಾಗೆ ಅಲ್ಲಿ ಅದಲ್ಲದೆ ಈ ಕಾಡು ಮಾರ್ಗವಾದ್ದರಿಂದ ಭಯ ಅಂತ ಹೇಳುವಂಥದ್ದು ಇದೆ. ಹಾಗಾಗಿ ಇವು ಮೂರೂ ಆತನಿಗೆ ಉಂಟಾಗಲಿಲ್ಲ. ಕಾರಣ ಚಿನ್ನದ ಕಟ್ಟಿನ ಧನುಸ್ಸನ್ನು ಹಿಡ್ಕೊಂಡಿದ್ದ, ವಿಷಪೂರಿತವಾದ ಹಾವುಗಳಿಗೆ ಸಮಾನವಾದಂತಹ ಬಿಲ್ಗಳನ್ನು ಆತ ಬಾಣಗಳನ್ನು ಧರಿಸಿದ್ದ. ಈ ರೀತಿ ಶಸ್ತ್ರಸಜ್ಜಿತನಾಗಿ ಆತ ಹೋಗುವಾಗ ಆತನಿಗೆ ಇನ್ನು ಭಯ ಅಂತ ಹೇಳುವಂಥದ್ದು ಇರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಹಾಗಾಗಿ ಇವನು ಹೋಗುವಂತಹ ಪರ್ವತದಲ್ಲಿ ನೀಲಿ ಬಣ್ಣದ ಕಲ್ಲುಗಳಿತ್ತು. ಬಹಳ ವಿಶೇಷ, ಆ ನೀಲಿ ಬಣ್ಣದ ಕಲ್ಲುಗಳು ಯಥೇಚ್ಛವಾಗಿ ಇರುವುದರಿಂದ ಆ ಪರ್ವತವೇ ನೀಲಿ ಬಣ್ಣದಿಂದ ಕೂಡಿತ್ತು. ಈ ರೀತಿಯಾಗಿ ದೂರದಲ್ಲಿ ಕಾಣುತ್ತಿತ್ತು. ಹಾಗೆ ಮನಸ್ಸಿನಲ್ಲಿ ಆತನಿಗೊಂದು ಆಲೋಚನೆ ಬರ್ತದೆ. ಅಯ್ಯೋ, ಅವಳು ಹೇಳಿದ್ಲು, ನಾನು ಹೊರಟೇ ಬಿತ್ತು. ಆದರೆ ಹೊರಡುವಾಗ ನಾನು ಅಲ್ಲಿ ಅಣ್ಣನಿಗೆ ಹೇಳಲಿಲ್ಲ, ಬಹಳಷ್ಟು ನಾನು ಮುಂದೆ ಬಂದಾಯಿತು. ಈ ರೀತಿಯಾದಂಥ ಗೊಂದಲಕ್ಕೆ ಒಳಪಡ್ತಾನೆ. ಹಾಗಂತ ಮರಳಿ ಬರುವ ಹಾಗಿಲ್ಲ, ಪುಷ್ಪವನ್ನು ತಂದುಕೊಡಬೇಕಾಗಿತ್ತು. ಹೀಗೆ ಗೊಂದಲದಲ್ಲಿ ಆತ ಮುಂದುವರಿಯುತ್ತಾ ಇರುವಂಥ ಸಂದರ್ಭದಲ್ಲಿ ಆ ಪುಷ್ಪವನ್ನು ತರಲೇಬೇಕು ಅಂತ ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಇದೆಲ್ಲವನ್ನು ಕೂಡ ಆತನ ಸಹೋದರನಾದಂಥ ಆಂಜನೇಯ ಗಮನಿಸ್ತಾನೆ. ಅವನಿಗೆ ಗೊತ್ತಾಗ್ತದೆ, ಭೀಮಸೇನ ಇದೇ ರೀತಿಯಾಗಿ ದರ್ಪದಿಂದ ಮುಂದುವರಿಯುತ್ತಿದ್ದರೆ ಇನ್ನು ಮುಂದೆ ತೊಂದರೆ ಆಗಬಹುದು. ಹಾಗಾಗಿ ಈತನಿಗೆ ಏನಾದರೂ ನಾನು ಒಳಿತನ್ನು ಮಾಡಲೇಬೇಕು ಅಂತ ನಿರ್ಧರಿಸಿ ಅಲ್ಲಿ ಆತ ತನ್ನತ್ತ ಆಕರ್ಷಿಸಲಕ್ಕೋಸ್ಕರ ತನ್ನ ಬಾಲವನ್ನು ಬಲವಾಗಿ ಪರ್ವತಕ್ಕೆ ಅಪ್ಪಳಿಸಿದಾಗ ಅದು ಭಯಂಕರವಾದಂಥ ಶಬ್ದ ಆಗ್ತದೆ. ಭೀಮಸೇನನು ಕೂಡ ಇದು ಎಲ್ಲಿಂದ ಬಂತು ಶಬ್ದ ಅಂತಲ್ಲಿ ಅದನ್ನು ಅರಸಿಕೊಂಡು ಆ ಕಡೆಗೆ ಹೋದಾಗ ಅಲ್ಲಿ ಮುದಿಯಾದಂತಹ ಬಲಹೀನನಾದಂಥ ಒಬ್ಬ ಮಂಗನನ್ನು ಆತ ಕಾಣ್ತಾನೆ. ಯಾಕಂದರೆ ಅವನು ಆಂಜನೇಯನಾದರೂ ಭೀಮಸೇನನಿಗೆ ಮಂಗನಂತೆ ಕಾಣ್ತಾನೆ. ಹಾಗಾಗಿ ಅಲ್ಲಿ ಹೋಗಿ ಅಲ್ಲಿ ಪ್ರಶ್ನೆ ಮಾಡ್ತಾನೆ, ನೀನು ಯಾಕೆ ನನ್ನ ದಾರಿಗೆ ಅಡ್ಡವಾಗಿ ಕುಳಿತಿದ್ದೆ, ಯಾಕೆ ಈ ರೀತಿಯ ಆದಂಥ ಅವಸ್ಥೆ ನಿನಗೆ ಅಂತ. ಹೀಗೆ ಅಲ್ಲಿ ಬಹಳಷ್ಟು ಮಾತುಗಳಾಗ್ತದೆ, ಪರಸ್ಪರ ಅವರ ಪರಿಚಯಗಳು ಅಲ್ಲಿ ವಿನಿಮಯವಾಗ್ತದೆ. ಇವೆಲ್ಲವೂ ಆದ ಬಳಿಕ ಅಲ್ಲಿ ಆಂಜನೇಯನಲ್ಲಿ ದಾರಿ ಬಿಡುವಂತ ಅಲ್ಲಿ ಕೇಳಿಕೊಂಡಾಗ ಆಂಜನೇಯ ಹೇಳ್ತಾನೆ, ನೋಡು ನನಗೆ ಶಕ್ತಿ ಸಾಮರ್ಥ್ಯ ಇಲ್ಲ, ಊಟ ಇಲ್ಲದೆ ಎಷ್ಟೋ ದಿನ ಆಯಿತು, ಹಾಗಾಗಿ ಬಹಳ ನಾನು ಅನಾರೋಗ್ಯದಿಂದ ನಾನು ಬಳಲುತ್ತಿದ್ದೇನೆ. ನಿನಗೇನಾದರೂ ಹೋಗಬೇಕು ಅಂತಿದ್ದರೆ ನೀನೇ ನನ್ನ ಬಾಲವನ್ನು ಬದಿಗಿರಿಸಿ ಹೋಗು, ಅಥವಾ ನನ್ನನ್ನು ನೀನು ಹಾರಿ ಹೋಗ್ಬೋದು, ನನ್ನನ್ನು ನೀನು ದಾಟಿ ಹೋಗ್ಬೋದು ಅಂತ ಕೇಳಿಕೊಳ್ಳಲಾಗಿ
ಭೀಮಸೇನನು ಇಲ್ಲಿ ಹೇಳುವಂಥ ಒಂದು ಮಾತು ವಿಶೇಷವಾಗಿದೆ. ನಿರ್ಗುಣ ಪರಮಾತ್ಮಾತು ದೇಹಂ ವ್ಯಾಪ್ಯಾವತಿಷ್ಠತೆ ತಮಹಂ ಜ್ಞಾನ ವಿಜ್ಞೇಯಂ ನಾವಮನ್ಯೇನ ಲಂಗಯೆ ಅಂತ. ಅಂದರೆ ಇಲ್ಲಿ ಇದು ನಾವೆಲ್ಲರೂ ಬಹಳಷ್ಟು ಗಮನಿಸಬೇಕು. ಕಪೀಶ್ವರನು ಹೇಯ ಗುಣರಹಿತನಾದ ಸರ್ವಗುಣೋಪಸ್ಪನ್ನಗನಾದಂಥ ಪರಮಾತ್ಮನು ಶರೀರವನ್ನು ವ್ಯಾಪಿಸಿ ಸಕಲ ಪ್ರಾಣಿಗಳ ಹೃದಯಾಂತರಾಳದಲ್ಲಿಯೂ ಸ್ಥಾನ ಮಾಡಿಕೊಂಡು ಕುಳಿತಿರುತ್ತಾನೆ. ಅಂದರೆ ಈ ಭಗವಂತ 84 ಲಕ್ಷ ಜೀವಿ ಅಂತ ಹೇಳುವಂಥದ್ದು, ಆದರೆ ಆ 84 ಲಕ್ಷ ಜೀವಿಯಲ್ಲಿಯೂ ಕೂಡ ಭಗವಂತ ಸ್ಥಾನವನ್ನು ಮಾಡಿಕೊಂಡು ಪ್ರತಿಯೊಬ್ಬ ಜೀವಿಯಲ್ಲಿಯೂ ಆತ ಅಡಕವಾಗಿದ್ದಾನೆ, ಆತ ಇದ್ದಾನೆ. ಈ ಸತ್ಯವನ್ನು ಭೀಮ ಕಂಡುಕೊಂಡಿದ್ದ. ಅದನ್ನೇ ಅಲ್ಲಿ ಆ ಆಂಜನೇಯನಿಗೆ ಹೇಳ್ತಾನೆ. ಸ್ಥಾನ ಮಾಡಿಕೊಂಡು ಇರುವನು ಕೇವಲ ಜ್ಞಾನದಿಂದಲೇ ಗೋಚರವಾಗತಕ್ಕ ತರ್ಕಕ್ಕೆ ಅತೀತನಾದಂಥ ಪರಮಾತ್ಮನನ್ನು ನಾನು ಅವಮಾನ ಪಡಿಸುವುದಿಲ್ಲ. ಯಾಕಂದರೆ ಭಗವಂತ ಕಣ್ಣಿಗೆ ಕಾಣುವುದಿಲ್ಲ. ಹಾಗಂದರೆ ಭಗವಂತ ಕಣ್ಣಿಗೆ ಯಾರಿಗೆ ಕಾಣ್ತಾನೆ? ಯಾರಲ್ಲಿ ಜ್ಞಾನ ಉಂಟು ಅವರಿಗೆ ಮಾತ್ರ ಪರಮಾತ್ಮ ಕಾಣ್ತಾನೆ. ಆದರೆ ತರ್ಕಕ್ಕೆ ಅತೀತನಾದಂಥ ಭಗವಂತನನ್ನು ತಂದು ಇಲ್ಲೇ ತೋರಿಸು ಅಂತ ಹೇಳಿದರೆ ಆಗುವುದಿಲ್ಲ. ಆ ರೀತಿಯ ತರ್ಕಕ್ಕೆ ಭಗವಂತ ಸಿಗುವವನಲ್ಲ. ಅದನ್ನೇ ಭೀಮಸೇನ ಹೇಳ್ತಾನೆ. ಹಾಗೆ ನಿನ್ನ ಮೇಲೆ ನಾನು ಹಾರುವುದರಿಂದ ನಿಜವಾಗಿ ಪರಮಾತ್ಮನಿಗೆ ನಾನು ಅವಮಾನ ಮಾಡಿದಾಗ್ತದೆ. ನೀನೇನೋ ಕಪಿ ಇರ್ಬೋದು, ಆದರೆ ನಿನ್ನೊಳಗಿರುವಂಥ ಪರಮಾತ್ಮನಿಗೆ ನಾನು ಅವಮಾನವನ್ನು ಮಾಡಲಾರೆ. ಒಂದು ಕಾರಣದಿಂದ ನಿನ್ನ ಮೇಲೆ ನಾನು ಹಾರಿ ಹೋಗಲು ನಾನು ಹಿಂಜರಿಯುತ್ತೇನೆ. ಒಂದು ವೇಳೆ ನಾನು ವೇದಾಂಗಗಳನ್ನು ಅಭ್ಯಯಿಸದೇ ಹೋಗಿದ್ದರೆ ವೇದಾಂತ ಅಧ್ಯಯನದಿಂದಲೇ ಪ್ರಾಪ್ತವಾಗುವ ಸರ್ವಂ ಕಲ್ವಿದಂ ಬ್ರಹ್ಮಂ ಸರ್ವಂ ವಿಷ್ಣುಮಯಂ ಜಗತ್ ಎಂಬ ನಿಶ್ಚಿತ ಜ್ಞಾನವನ್ನು ನಾನು ಪಡೆಯದವನಾಗಿದ್ದರೆ ನಿನ್ನ ಮೇಲೆ ನಾನು ಹಾರಿ ಹೋಗ್ಬೋದಿತ್ತು. ಆದರೆ ನಾನು ಇದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದರಿಂದ ನಿನ್ನನ್ನು ಹಾರಿ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಅಲ್ಲಿ ಆಂಜನೇಯ ನನ್ನ ಬಾಲವನ್ನು ಸರಿಸಿ ಮುಂದಕ್ಕೆ ಹೋಗು ಅಂತ ಹೇಳಿದಾಗ ಅದನ್ನೂ ಭೀಮಸೇನನಿಗೆ ಮಾಡಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಆಂಜನೇಯನಿಗೆ ಶರಣಾಗುವಂಥ ಸಂದರ್ಭ. ಕೊನೆಗೆ ಅಲ್ಲಿ ಭೀಮಸೇನನಿಗೆ ಸರಿಯಾದ ಜ್ಞಾನವನ್ನು ಆಂಜನೇಯ ಕೊಟ್ಟು ಆ ಪುಷ್ಪವು ಎಲ್ಲಿದೆ, ಅದನ್ನು ಹೇಗೆ ತೆಗೆದುಕೊಳ್ಬೇಕು ಎಂಬುದೇ ಎಲ್ಲವನ್ನು ಹೇಳಿ ದೇವ ಮಾರ್ಗವಾಗಿ ಅಲ್ಲಿ ಭೀಮಸೇನನು ಹೋಗಿ ಆ ಪುಷ್ಪವುಳ್ಳಂತಹ ಸರೋವರವನ್ನು ಅಲ್ಲಿ ತೋರಿಸಿಕೊಡುವಂಥದ್ದು. ಹಾಗೆ ಮುಂದೆ ಅಲ್ಲಿ ಕ್ರೋಧವಶರೆಂಬಂಥ ರಾಕ್ಷಸರು ಆ ಪುಷ್ಪವನ್ನು ಕಾದುಕೊಂಡು ಇದ್ದಂಥ ಸಂದರ್ಭದಲ್ಲಿ ಭೀಮಸೇನನು ಆ ಸರೋವರದಲ್ಲಿ ಕ್ರೋಧವಶರ ಎಂಬಂಥ ರಾಕ್ಷಸರನ್ನೆಲ್ಲ ಕೊಂದು ತನಗೆ ಬೇಕಾದಷ್ಟು ಪುಷ್ಪವನ್ನು ಹಿಡಿದುಕೊಂಡು ಅಲ್ಲಿ ಮತ್ತೆ ತೆಗೆದುಕೊಂಡು ಹೋಗಿ ಅಲ್ಲಿ ತನ್ನ ಮಡದಿಯ ಆಶಯವನ್ನು ಪೂರೈಸಿ ಅಲ್ಲಿ ದೇವಕಮಲವನ್ನು ಅರ್ಥಾತ್ ಸೌಗಂಧಿಕ ಪುಷ್ಪವನ್ನು ಅಲ್ಲಿ ತಂದು ಒದಗಿಸಿಕೊಡುವಂಥದ್ದು. ಹೀಗೆ ತನ್ನ ಪ್ರಿಯೆಗೆ ಪ್ರಿಯವಾದ ಕಾರ್ಯವನ್ನು ಭೀಮಸೇನ ಮಾಡುವಂಥದ್ದು ನಾವು ಈ ಕಥೆಗಳ ಮೂಲಕ ತಿಳ್ಬೋದು. ಹಾಗೆ ಈ ಕಥೆಯನ್ನು ಕೇಳುವುದರಿಂದಲೂ ನಾವು ಪುಣ್ಯವಂತರಾಗ್ಬೋದು. ಕೇಳಿದಂಥ ನಿಮಗೆ ಭಗವಂತ ಶ್ರೇಯಸ್ಸನ್ನು ಉಂಟು ಮಾಡಲಿ, ನಿಮ್ಮ ದುಃಖವನ್ನು ಪರಿಹರಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಕಥೆಯನ್ನು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.